ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ದಯಮಾಡಿ ಒಂದು ನಿಮಿಷ ಮೌನ ದಯವಿಟ್ಟು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನೋಡಿ ನಾವು ಮನವಿ ಪತ್ರ ಕೊಡಬೇಕು ಹೇಳ್ತೀನಿ ಮನವಿ ಪತ್ರ ಏನು ಅಂತ ಈಗ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಕರ್ನಾಟಕ ಜಲ ಸಂರಕ್ಷಣಾ ಸಮಿತಿ ಬೆಂಗಳೂರು ನಮ್ಮ ರೈತರು ಸ್ವಲ್ಪ ಸುಂದಿರಪ್ಪ ಒಂದು ನಿಮಿಷ ರೈತರು ದಯಮಾಡಿ ಸುಂದಿರಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಕಾವೇರಿ ನೀರು ತಮಿಳುನಾಡಿಗೆ ಹರಿಸಿ ರಾಜ್ಯದ ರೈತರಿಗೆ ಕುಡಿಯುವ ನೀರಿನ ಸಂಕಷ್ಟ ತಂದಿರುವ ರಾಜ್ಯ ಸರ್ಕಾರದ ನೀತಿಯನ್ನ ಖಂಡಿಸಿ ಬೆಂಗಳೂರು ಬಂದು ಆಚರಿಸಿ ಬೃಹತ್ ಮೆರವಣಿಗೆ ನಡೆಸಿ ಸಲ್ಲಿಸಿದ್ದ ಈ ಒತ್ತಾಯ ಪತ್ರ ಸನ್ಮಾನ್ಯರೇ ನಮ್ಮ ರೈತರು ದಯವಿಟ್ಟು ಶಾಂತರೀತಿಯಿಂದ ಇರಿ ಯಾಕೆಂದ್ರೆ ಇಲ್ಲಿ ಎಲ್ಲ ಸಂಘ ಸಂಸ್ಥೆಗಳಿದ್ದಾರೆ ನಾವು ರೈತರಲ್ಲ ಎಲ್ಲ ಜನರು ಇದ್ದಾರೆ ಬೆಂಗಳೂರು ನಗರದ 200ಕ್ಕೂ ಹೆಚ್ಚು ಸಂಘಟನೆಗಳ ಮುಖಂಡರಿದ್ದಾರೆ ದಯಮಾಡಿ ಸಂವಿಧಾನದಿಂದ ಸಹಕಾರ ನೀಡಿ ಬಹಳ ಮುಖ್ಯವಾಗಿ ನಮ್ಮ ಒತ್ತಾಯ ಪತ್ರವನ್ನು ಓದ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿ ಮಳೆ ಕಡಿಮೆಯಾಗಿದೆ ಬರಗಾಲ ಬಂದು 125 ತಾಲೂಕುಗಳು ಬರಗಾಲಕ್ಕೆ ತುತ್ತಾಗಿ ಬರಗಾಲ ಘೋಷಣೆಯಾಗಿದೆ ರೈತರ ಆತ್ಮಹತ್ಯೆಗಳು ಹೆಚ್ಚುತ್ತಿದೆ ಇಂಥ ಸಂದಿಗ್ಧ ಸಮಯದಲ್ಲಿ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಪ್ರತಿನಿತ್ಯ 5,000 ಕ್ಯೂಸಸ್ ನೀರು ತಮಿಳುನಾಡಿಗೆ ಹರಿಸಬೇಕೆಂಬ ಅವೈಜ್ಞಾನಿಕ ಆದೇಶ ನೀಡಿರುವುದನ್ನು ಒಪ್ಪಿ ರಾಜ್ಯ ಸರ್ಕಾರ ನೀರು ಹರಿಸುತ್ತಿರುವುದನ್ನು ತಕ್ಷಣವೇ ನಿಲ್ಲಿಸಬೇಕು ಕುಡಿಯುವ ನೀರು ಉಳಿಸುವಂತೆ ಒತ್ತಾಯಿಸಿ ಇಂದು 26ನೇ ತಾರೀಕು ಬೆಂಗಳೂರು ಬಂದ್ ನಡೆಸಿ ಕನ್ನಡ ಪರ ಸಂಘಟನೆಗಳು ರೈತ ಸಂಘಟನೆಗಳು ಕರ್ನಾಟಕದ ಜಲ ನೆಲ ಭಾಷೆ ವಿಚಾರದಲ್ಲಿ ಹೋರಾಟವಾಡಲು ಆರಂಭವಾಗಿರುವ ಕರ್ನಾಟಕ ಜಲ ಸಂರಕ್ಷಣಾ ಸಮಿತಿಯ ಪರವಾಗಿ ಈ ಒತ್ತಾಯಗಳನ್ನು ಮಾಡುತ್ತಿದ್ದೇವೆ ಒತ್ತಾಯಗಳು ರಾಜ್ಯ ಸರ್ಕಾರ ತಕ್ಷಣವೇ ತಮಿಳುನಾಡಿಗೆ ಹರಿಸುತ್ತಿರುವ ಅವೈಜ್ಞಾನಿಕ ಆದೇಶವನ್ನು ತಿರಸ್ಕರಿಸಿ ನೀರನ್ನು ನಿಲ್ಲಿಸಬೇಕು ಒಂದನೇ ವಿಚಾರ ಎರಡನೇ ವಿಚಾರ ರಾಜ್ಯ ಸರ್ಕಾರ ಕೂಡಲೇ ವಿಧಾನಮಂಡಲದ ವಿಶೇಷ ಅಧಿವೇಶನ ಕರೆದು ಸಮಗ್ರ ಚರ್ಚೆ ನಡೆಸಿ ಕಾವೇರಿ ನೀರಿನ ಸಂಕಷ್ಟದ ಸೂತ್ರ ಜಾರಿಯಾಗುವ ತನಕ ನಾವು ಯಾವುದೇ ಕಾರಣಕ್ಕೂ ನೀರನ್ನು ಹರಿಸುವುದಿಲ್ಲ ನೈಸರ್ಗಿಕ ಸಮಸ್ಯೆ ಪ್ರಕೃತಿಯ ಮನುಷ್ಯ ಇರುವಂಥ ಇಂಥ ಸಂದರ್ಭದಲ್ಲಿ ಸಂಕಷ್ಟ ಸೂತ್ರ ಜಾರಿಯಾಗುವ ತನಕ ನೀರು ಹರಿಸುವುದಿಲ್ಲ ಎಂಬ ಸಂದೇಶವನ್ನು ಕೇಂದ್ರ ಸರ್ಕಾರಕ್ಕೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ತಿಳಿಸಬೇಕು ಮೂರನೇ ಒತ್ತಾಯ ವಿವಿಧ ರಾಜಕೀಯ ಪಕ್ಷಗಳ ಸರ್ಕಾರಗಳು ಒತ್ತಡದಲ್ಲಿ ಕಾವೇರಿ ಪ್ರಾಧಿಕಾರ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಕಾರ್ಯನಿರ್ವಹಿಸುತ್ತಿದೆ ಕಾರಣ ಅವುಗಳನ್ನು ರದ್ದುಪಡಿಸಬೇಕು ಯಾರ ಒತ್ತಡಕ್ಕೂ ಮಣಿಯದೆ ತಲೆಬಾಗದೆ ನೈಜ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಕಾವೇರಿ ನೀರು ನಿರ್ವಹಣಾ ಮಂಡಳಿ ರಚಿಸಿ ಈ ಮಂಡಳಿಗೆ ಕಾವೇರಿ ವ್ಯಾಪ್ತಿಗೆ ಬರುವ 4 ರಾಜ್ಯಗಳ ಪ್ರತಿನಿಧಿಗಳನ್ನು ನೇಮಿಸಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಭಾರತೀಯ ಚುನಾವಣಾ ಆಯೋಗದ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ಸಂಸ್ಥೆಯನ್ನು ಜಾರಿ ಮಾಡುವಂತೆ ಸರ್ವೋಚ್ಚ ನ್ಯಾಯಾಲಯ ಸಾರ್ವಜನಿಕ ಹಿತಾಸಕ್ತಿ ಅಡಿಯಲ್ಲಿ ನಿರ್ದೇಶನವನ್ನು ನೀಡಬೇಕು ಎಂದು ಈ ಸಮಿತಿ ಒತ್ತಾಯಿಸುತ್ತದೆ ರಾಜ್ಯ ಸರ್ಕಾರ ಕೂಡ ನಿರ್ಣಯವನ್ನು ಕೈಗೊಂಡು ಈ ಜನರ ಭಾವನೆಗಳಿಗೆ ಸ್ಪಂದಿಸಿ ಒತ್ತಾಯವನ್ನು ತರಬೇಕು ಹಾಗೆಯೇ ಕುಡಿಯುವ ನೀರಿನ ಹೆಚ್ಚು ಮಳೆ ನೀರು ಬಂದಾಗ ಸಂಗ್ರಹಿಸಿಟ್ಟುಕೊಳ್ಳಲು ಮೇಕೆದಾಟು ಯೋಜನೆಯನ್ನು ನಿರ್ಮಾಣ ಕಾಮಗಾರಿಯನ್ನು ತುರ್ತಾಗಿ ಕೈಗೆತ್ತಿಕೊಳ್ಳಬೇಕು ಯಾವುದೇ ಸಬೂಬು ಹೇಳದೆ ಇದನ್ನು
ವಿಶೇಷ ಅಂತ ಪರಿಗಣಿಸಿ ಏ ಮಾವತಿ ಕಬಿನಿ ಅಚ್ಚುಕಟ್ಟು ಜಲಾಶಯಗಳನ್ನು ನಿರ್ಮಾಣ ಮಾಡಿದ ರೀತಿಯಲ್ಲಿ ಯಾರ ಆದೇಶವನ್ನು ಕೇಳದೆ ರಾಜ್ಯ ಸರ್ಕಾರದ ಹಣದಿಂದಲೇ ತಕ್ಷಣ ಮೇಕೆದಾಟು ಯೋಜನೆಯನ್ನು ಕಾರ್ಯಾರಂಭ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ತರ್ತಾ ಇದ್ದೇವೆ. ಹಾಗೆಯೇ ಕರ್ನಾಟಕದ ನೆಲ ಜಲ ಭಾಷೆ ರೈತರಿಗಾಗಿ ಹೋರಾಟ ಮಾಡಿದ ಸಂಘಟನೆಗಳ ಮುಖಂಡರುಗಳ ಮೇಲೆ, ರೈತ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಮುಖಂಡರುಗಳ ಮೇಲೆ ಇರುವ ಹೋರಾಟ ಸಂದರ್ಭದಲ್ಲಿ ಪೊಲೀಸ್ ಮೊಕದ್ದಮೆಗಳನ್ನು ಕೂಡಲೇ ವಾಪಸ್ ಪಡಿಬೇಕು. ಯಾಕೆ ಅಂದರೆ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥವರು ನೀವೆಲ್ಲ ಹೋರಾಟ ಮಾಡಿದಾಗ ನಿಮ್ಮ ಕೇಸನ್ನು ತಗೋತೀರಿ, ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬಂದರೆ ಅವರು ಹೋರಾಟ ಮಾಡಿದಾಗ ಪಕ್ಷದ ಸರ್ಕಾರದ ಕಾರ್ಯಕರ್ತರು ಕೇಸ್ ತಗೋತೀರಿ. ಹಾಗಾದರೆ ನಾವೆಲ್ಲ ಹೋರಾಟ ಮಾಡೋದು ನಮ್ಮ ಸ್ವಾರ್ಥಕ್ಕಲ್ಲ, ನಾಡಿನ ಜನರಿಗಾಗಿ, ನಾಡಿನ ಜನರ ಬದುಕಿಗಾಗಿ. ಆ ಹಿನ್ನೆಲೆಯಲ್ಲಿ ತಕ್ಷಣ ನಿರ್ಧಾರವನ್ನು ಕೈಗೊಂಡು ಸರ್ಕಾರದ ನಿರ್ಧಾರವನ್ನು ತಿಳಿಸಬೇಕು. ಇವತ್ತು ಶಾಂತಿಯುತ ಬಂದ್ ಆಗಿದೆ, ಮುಖ್ಯಮಂತ್ರಿಗಳೇ ಬರಬೇಕು ಅಂತ ಒತ್ತಾಯ ಮಾಡಿದ್ವಿ. ಆದರೆ ಮುಖ್ಯಮಂತ್ರಿಗಳು ತುರ್ತು ಕಾರ್ಯನಿಮಿತ್ತ ಮೈಸೂರಿಗೆ ಹೋಗಿದ್ದಾರೆ. ನಾಳೆ ನಾಳಿದ್ದು ಬಂದ ತಕ್ಷಣ ನಮ್ಮ ಸಂಚಲನ ಸಮಿತಿಯ ಪದಾಧಿಕಾರಿಗಳನ್ನು ಕರೆದು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಪರವಾಗಿ ರಾಮಲಿಂಗ ರೆಡ್ಡಿ ಅವ್ರನ್ನ ಕಳಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದೇ ಪ್ರಕಾರ ರಾಮಲಿಂಗ ರೆಡ್ಡಿ ಅವರು ಬಂದಿದ್ದಾರೆ, ನಮ್ಮ ಒತ್ತಾಯ ಪತ್ರವನ್ನು ಪಡೆದು ನಾವು ಏನು ತಾವು ಮುಖ್ಯಮಂತ್ರಿಗಳು ಅವ್ರ ಪರವಾಗಿ ಬಂದಿದ್ದೀರಿ, ನಾಳೆ ಅಥವಾ ನಾಳಿದ್ದು ನಮ್ಮ ಸಂಚಲನ ಸಮಿತಿಯ ಒಂದು ಜೊತೆ ಚರ್ಚೆಯನ್ನು ಏರ್ಪಾಡು ಮಾಡಿ ಸರ್ಕಾರದ ನಿರ್ಧಾರವನ್ನು ತಿಳಿಸಬೇಕು. ಮೂರು ದಿನಗಳ ಗಡುವನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಮೂರು ದಿನಗಳ ಒಳಗಾಗಿ ನಮ್ಮೆಲ್ಲ ನಿರ್ಣಯಗಳಿಗೆ ಸರ್ಕಾರ ಸ್ಪಷ್ಟವಾದಂಥ ತೀರ್ಮಾನವನ್ನು ಪ್ರಕಟಿಸಬೇಕು. ಇಲ್ಲಾಂದರೆ ನಮ್ಮ ಚಳುವಳಿ ವಿಭಿನ್ನವಾಗಿ ಸರ್ಕಾರಕ್ಕೆ ಮತ್ತಷ್ಟು ಬಿಸಿಯನ್ನು ಮುಟ್ಟಿಸುವಂಥ ಚಳುವಳಿಯನ್ನು ನಾವು 200 ಸಂಘಟನೆಗಳು ತೀರ್ಮಾನವನ್ನು ಮಾಡ್ತೀವಿ. ಆಗ್ಬೋದಲ್ವಾ? ಮೂರು ದಿವಸದ ಗಡುವು ಕೊಡ್ಬೋದಲ್ವಾ? ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಮೂರು ದಿವಸದ ಗಡುವನ್ನು ಕೊಟ್ಟು ರಾಮಲಿಂಗ ರೆಡ್ಡಿ ಅವರಿಗೆ ಈ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀನಿ. ನಮ್ಮ ಮುಖ್ಯಮಂತ್ರಿ ಚಂದ್ರ ಅವರು ಒಂದು ಎರಡು ವಿಚಾರ ಏನಿಲ್ಲ. ನಮ್ಮ ಶಾಂತಕುಮಾರ್ ಅವರು ಹೇಳಿದ್ದಷ್ಟು ಸಂಪೂರ್ಣವಾಗಿ ಒಪ್ಪೋಣ. ಮೂರು ದಿವಸದ ಗಡುವು ಯಾಕೆ ಕೊಟ್ಟಿದ್ದೀವಿ ಅಂದ್ರೆ ಮೂರು ಹಕ್ಕೊತ್ತಾಯಿಗಳಿದಾವೆ. ಒಂದೊಂದು ದಿವಸ ಸುದೀರ್ಘವಾಗಿ ಚರ್ಚೆ ಮಾಡಿ ಅದನ್ನು ಪಾಸಿಟಿವ್ ಆಗಿ ರೈತರ ಪರವಾಗಿ ಈ ಬೆಂಗಳೂರಿನ ಪರವಾಗಿ ಅದು ರಾಮಲಿಂಗಾರೆಡ್ಡಿ ಅವ್ರನ್ನೇ ಕಳಿಸಿರೋದು ಬಹಳ ಖುಷಿ ಆಗುತ್ತೆ ನನಗೆ. ಶಾಂತಕುಮಾರ್ ಅವರಿಗೆ ಈ ತರ್ತೀವಿ ಅಂತಲೂ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ರು, ನಾನು ಬರೋಕ್ಕಾಗ್ತಿಲ್ಲ, ಬರಲೇಬೇಕು ಅಂತ ಆಟ ಆಡಿದ್ರು ನಿಮ್ಮ ಪರವಾಗಿ. ನನ್ನ ಪರವಾಗಿ ಬರ್ತಾರೆ, ನಾವು ನಿಮ್ಮನ್ನು ಕರೆದು ಚರ್ಚೆ ಮಾಡ್ತೀವಿ ಅನ್ನೋ ಮಾತನ್ನು ನಮ್ಮ ಜೊತೆಯಲ್ಲಿ ಹೇಳಿದ್ರು. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಬಂದಿರೋದ್ರಿಂದ ತುಂಬಾ ಸಾಧುಜೀವಿ ಮತ್ತು ಸಂಪೂರ್ಣವಾಗಿ ಹೆಚ್ಚಿಗೆ ಸುಳ್ಳು ಹೇಳಿರ್ತಕ್ಕಂಥ ಒಬ್ಬ ಮಂತ್ರಿಯೂ ಕೂಡ ಹೌದು. ಹಾಗಾಗಿ ಇಲ್ಲಿ ಸುಳ್ಳು ಕೊಡದೆ ಆ ಮೂರು ಹಕ್ಕೊತ್ತಾಯಗಳನ್ನು ಪ್ರಾಮಾಣಿಕವಾಗಿ ಮಾಡೋ ಒಂದು ಭರವಸೆಯನ್ನು ಕೊಟ್ಟರೆ ಈ ಚಳುವಳಿಗೆ ಒಂದು ಅರ್ಥ ಬರುತ್ತೆ. ಇನ್ನೊಂದು, ಇಲ್ಲಿ ಬಂದಂತ ನಮಗೆ ಸಂಪೂರ್ಣ ಸಹಕಾರ ಕೊಟ್ಟ ಇದು ಒಬ್ಬ ಮಾಧ್ಯಮದವರಿಗೆ ಮತ್ತು ಎಲ್ಲ ಸಂಘಟನೆಗಳಿಗೆ ಪೊಲೀಸ್ನವರಿಗೆ ಒಂದೇ ಒಂದು ನಿಮಗೆ ಕೇಳ್ಕೋಬೇಕಾಗಿತ್ತು. ಬಹಳ ಶಾಂತಿಯುತವಾಗಿ ನಾವು ಹೋರಾಟ ಮಾಡ್ತಿದ್ದೋ, ಅದ್ಯಾಕೆ ಅರೆಸ್ಟ್ ಮಾಡಿದ್ರು? ಬೆಳಿಗ್ಗೆನೆ ಅರೆಸ್ಟ್ ಮಾಡ್ಬಿಟ್ರ, ಆಮೇಲೇನೋ ನಿಮಗೆ ಒಂದು ರೀತಿ ಇವ್ರು ಏನು ಪಾಪ ಅಮಾಯಕರು ಬರೀ ನೀರು ಕೇಳಕ್ ಬಂದವ್ರೆ ಅಂತ ನಮ್ಮನ್ನೇನು ಮಾಡಲಿಲ್ಲ, ನಮ್ಮನ್ನು ಅಲ್ಲಿಂದಲೂ ಮೆರವಣಿಗೆಗೆ ಬಿಟ್ರು. ಅದು ಉದ್ದೇಶ ಅದಲ್ಲ, ನಾವೇ ಹೇಳಿದ್ದು ಶಾಂತಿಯುತವಾದ ಬಂದ್ಬೇಕು, ಆಸ್ತಿ ಹಾನಿ ಆಗಬಾರ್ದು, ನಮ್ಮ ಹಕ್ಕೊತ್ತಾಯ ಮಾಡಬೇಕು ಅಂತ ಇಡೀ ರಾಜ್ಯದ ರಾಜಧಾನಿಯ ಜನಗಳಿಗೆ ಪೊಲೀಸ್ನವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಸಹಕಾರ ಮಾಡಿದ್ದಕ್ಕೆ ಅಂತ ಹೇಳ್ತೀವಿ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ನಾವು ಎಷ್ಟೇ ಚೆನ್ನಾಗಿ ಮಾತಾಡೇನೇ ಹೋಗಲಿ, ರಾಮಲಿಂಗಾರೆಡ್ಡಿ ಅವರಿಗೆ ವಿಶೇಷವಾದ ಸ್ನೇಹ ಇದ್ರೂ ಕೂಡ ಹಕ್ಕೊತ್ತಾಯಗಳು ಆಗದೇ ಇದ್ರೆ ಮುಂದಿನ ಯೋಜನೆ ಮುಂದಿನ ಹೋರಾಟ ಇದ್ದೇ ಇರುತ್ತೆ. ತಾವು ದಯಮಾಡಿ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.